ನಮಸ್ಕಾರ ಸ್ನೇಹಿತರೆ, ಕ್ರೈಮ್ ಫೈಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಯಾವುದೇ ಅಪರಾಧ ಕೃತ್ಯ ಎಸಗಿದ್ರೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಕೊಲೆಗಡುಕರು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಕದಿಮರನ್ನ ಹೆಡೆಮುಡಿ ಕಟ್ಟುತ್ತಾರೆ. ಅಂತಹುದೇ ಮತ್ತೊಂದು ಇಂಟ್ರೆಸ್ಟಿಂಗ್ ಕೊಲೆ ಪ್ರಕರಣವನ್ನ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಅದು 2020 ಕೇರಳದ ಕೊಲ್ಲಂನಲ್ಲಿ ಉತ್ತರ ಎಂಬ ವಿವಾಹಿತ ಮಹಿಳೆ ಮಂಚದ ಮೇಲೆ ಸತ್ತು ಬಿದ್ದಿರುತ್ತಾಳೆ. ರಾತ್ರಿ ನಿದ್ದೆಗೆಂದು ರೂಮ್ಗೆ ಹೋಗಿದ್ದ ಮಗಳು ಎದ್ದಿಲ್ಲ ಯಾಕೆ ಎಂದು ತಾಯಿ ನೋಡಿದಾಗ ಉತ್ತರಳ ಉಸಿರು ನಿಂತಿರೋದು ತಾಯಿಯ ಅನುಭವಕ್ಕೆ ಬರುತ್ತದೆ. ಆ ಒಂದು ಉತ್ತರಳನ್ನ ಕಚ್ಚಿ ಆಕೆಯ ಕಪಾಟಿನ ಮೇಲೆ ಬುಸ್ ಎಂದು ಹೆಡೆಯೆತ್ತಿ ನಿಂತಿದ್ದನ್ನ ಕಂಡು ತಾಯಿ ಬೆಚ್ಚಿ ಬಿದ್ದಿದ್ರು. ಹೀಗೆ ಉತ್ತರ ಎಂಬ ಯುವತಿ ನಾಗರ ಹಾವು ಕಚ್ಚಿ ಸತ್ತಿದ್ದಾಳೆ ಎಂದು ಪೊಲೀಸರು ಕೇಸು ದಾಖಲಿಸಿಕೊಳ್ಳುತ್ತಾರೆ. ಆಕೆಯ ಅಂತ್ಯ ಸಂಸ್ಕಾರವೂ ನಡೆಯುತ್ತದೆ. ಆದರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಪೊಲೀಸರ ಆ ಒಂದು ಅನುಮಾನ ಕೇಸ್ನ ದಿಕ್ಕನ್ನೇ ಬದಲಿಸುತ್ತದೆ. ನಾಗರಹಾವಿನ ಜಾಡು ಹಿಡಿದು ಹೋದ ಪೊಲೀಸರಿಗೆ ಉತ್ತರ ಹಾವು ಕಚ್ಚಿ ಸತ್ತಿಲ್ಲ ಎಂಬ ಅನುಮಾನಗಳು ಮೂಡೋಕೆ ಶುರುವಾದವು. ಯಾಕೆಂದ್ರೆ ಸುಮ್ಮನೆ ಒಂದು ಹಾವು ಏಕಾಏಕಿ ಕಚ್ಚೋದಿಲ್ಲ, ಅದರಲ್ಲೂ ಮಲಗಿದ್ದವರಿಗೆ ಕಚ್ಚೋದೇ ಇಲ್ಲ. ಅದನ್ನು ಕೆಣಕಿದ್ರೆ ಮಾತ್ರ ಕಚ್ಚುತ್ತದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕಿದ ಪೊಲೀಸರು ನೇರವಾಗಿ ನಿಂತಿದ್ದು ಉತ್ತರಳ ಗಂಡ ಸೂರಜ್ ಮುಂದೆ. ಹೌದು, ಸೂರಜ್ ಎಂಬಾತನೇ ಉತ್ತರಳ ಕೊಲೆ ಹಿಂದೆ ಇರುವ ಕಾಣದ ಕೈ ಎಂಬುದು ಪೊಲೀಸರಿಗೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿಯುತ್ತದೆ. ಹೀಗಾಗಿ ಆತನನ್ನ ಕರೆದು ಪೊಲೀಸರು ವಿಚಾರಣೆ ನಡೆಸುತ್ತಾರೆ. ಆದರೆ ಶತಾಯಗತಾಯವಾಗಿ ಕೇಳಿದ್ರು ತನಗೆ ಏನೂ ಗೊತ್ತಿಲ್ಲ, ಹಾವು ಎಂದರೆ ತನಗೆ ಭಯ ಎಂದು ಪುಂಗಿ ಓದುತ್ತಾನೆ ಈ ಮನುಷ್ಯ. ಸೂರಜ್ನ ಹೇಳಿಕೆ ದಾಖಲಿಸಿಕೊಂಡ ಪೊಲೀಸರು ಆತನನ್ನ ಬಿಟ್ಟು ಕಳುಹಿಸುತ್ತಾರೆ. ಆದರೆ ಇಲ್ಲಿಗೆ ಈ ಕೇಸ್ ಬಿಡದ ಪೊಲೀಸರು ಆತನ ನಂಬರ್, ಆತನ ಇಂಟರ್ನೆಟ್ ಹಿಸ್ಟರಿಯನ್ನ ಪರಿಶೀಲನೆ ನಡೆಸುತ್ತಾರೆ. ಈ ವೇಳೆ ಪೊಲೀಸರನ್ನೇ ಬೆಚ್ಚಿ ಬೀಳಿಸುವ ಸತ್ಯ ಹೊರಬರುತ್ತದೆ. ಸೂರಜ್ನ ಇಂಟರ್ನೆಟ್ ಹಾಗೂ ಕಾಲ್ ಹಿಸ್ಟರಿಗಳ ಪರಿಶೀಲನೆ ವೇಳೆ ಸೂರಜ್ ಹಲವು ಹಾವಾಡಿಗರಿಗೆ ಕರೆ ಮಾಡಿರುವುದು ಕಂಡುಬರುತ್ತದೆ. ಅಲ್ಲದೆ ಯೂಟ್ಯೂಬ್ನಲ್ಲಿ ಕಳೆದ ಒಂದು ವರ್ಷದಿಂದ ಎಲ್ಲಾ ಹಾವುಗಳ ಬಗ್ಗೆ ಅಧ್ಯಯನ ನಡೆಸಿದ್ದಾನೆ. ಯಾವ ಹಾವಿನಲ್ಲಿ ಹೆಚ್ಚು ವಿಷ ಇದೆ, ಯಾವ ಹಾವು ಕಚ್ಚಿದರೆ ಹೇಗೆ ಮನುಷ್ಯ ಬೇಗ ಸಾಯುತ್ತಾನೆ ಅನ್ನೋದನ್ನ ಯೂಟ್ಯೂಬ್ನಲ್ಲಿ ಕಲಿತುಕೊಂಡಿರುವುದು ಪೊಲೀಸರಿಗೆ ತಿಳಿಯುತ್ತದೆ. ಹೀಗಾಗಿ ಮತ್ತೆ ಸೂರಜ್ನನ್ನ ಪೊಲೀಸರು ವಿಚಾರಣೆಗೆ ಕರೆಯುತ್ತಾರೆ. ಪ್ರೂಫ್ ಸಮೇತ ಆತನನ್ನ ವಿಚಾರಣೆ ನಡೆಸುತ್ತಾರೆ. ಈ ವೇಳೆ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದ್ರೂ ಇದು ವಿಫಲವಾಗಲಿದೆ ಎಂದು ಅರಿತುಕೊಂಡ ಸೂರಜ್ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಳ್ಳುತ್ತಾನೆ. ತಾನೇ ತನ್ನ ಪತ್ನಿಯನ್ನ ಹಾವು ಬಿಟ್ಟು ಕೊಂದೆ ಎಂದು ಹೇಳುತ್ತಾನೆ. ಹೀಗೆ ಕೇರಳದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಕೊಲೆ ಪ್ರಕರಣವೊಂದು ದಾಖಲಾಗುತ್ತೆ. ಹಾಗಾದ್ರೆ ಈತ ಏಕೆ ಪತ್ನಿ ಉತ್ತರಳನ್ನ ಕೊಂದ, ಹೇಗೆ ಕೊಂದ ಎನ್ನುವುದನ್ನ ನೋಡುತ್ತಾ ಹೋದ್ರೆ ಕೊಲ್ಲಂ ಮೂಲದ ಉತ್ತರ ವಿಶೇಷ ಚೇತನಲಾಗಿದ್ಲು. ನಡೆಯಲು ಕಾಲಿನ ಸಮಸ್ಯೆ, ಮಾನಸಿಕವಾಗಿ ಅಸ್ಥಿರವಾಗಿದ್ಲು. ಆದರೆ ಉತ್ತರಳ ಪೋಷಕರ ಬಳಿ ಬೇಕಾದಷ್ಟು ಆಸ್ತಿ ಇತ್ತು. ಅವರ ಸಂಪತ್ತಿನ ಮೇಲೆ ಕಣ್ಣು ಹಾಕಿದ್ದ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಸೂರಜ್ ಉತ್ತರಳನ್ನ ಮದುವೆಯಾಗಲು ಮುಂದಾಗುತ್ತಾನೆ. ನಿಮ್ಮ ಮಗಳು ನನಗೆ ಇಷ್ಟ, ನನಗೆ ಏನೂ ಬೇಡ, ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ರೆ ಸಾಕು ಎಂದು ನಾಟಕವಾಡುತ್ತಾನೆ. ಇದನ್ನ ನಂಬಿದ ಉತ್ತರಳ ಪೋಷಕರು ಸೂರಜ್ ಹಾಗೂ ಉತ್ತರಳ ಮದುವೆ ಮಾಡಿಸುತ್ತಾರೆ. ಮದುವೆ ಆಗಿದ್ದೇ ತಡ ಸೂರಜ್ ತನ್ನ ರಿಯಲ್ ಫೇಸ್ ತೋರಿಸುತ್ತಾನೆ. ವರದಕ್ಷಿಣೆ ಹೆಸರಲ್ಲಿ 700 ಗ್ರಾಂ ಚಿನ್ನ, 1 ಕಾರು, 5 ಲಕ್ಷ ಹಣ ಪಡೆಯುತ್ತಾನೆ. ಇದಲ್ಲದೆ ತನಗೆ ಬೇಕಾದಾಗ ಪತ್ನಿ ಮೂಲಕ ಹಣ ಪಡೆದುಕೊಳ್ಳುತ್ತಾನೆ. ಹೀಗೆ ಜೀವನ ಸಾಗುತ್ತಿರುವಾಗ ಸೂರಜ್ ಹಾಗೂ ಉತ್ತರಳಿಗೆ ಒಂದು ಮಗು ಕೂಡ ಜನಿಸುತ್ತದೆ. ಇದರಿಂದ ಮಾನಸಿಕವಾಗಿ ಸೂರಜ್ ಕುಗ್ಗಿ ಹೋಗುತ್ತಾನೆ. ಉತ್ತರ ಸತ್ರೆ ಆಕೆ ಸಂಪೂರ್ಣ ಆಸ್ತಿ ತನಗೆ ಸಿಗುತ್ತೆ, ವಿಕಲಚೇತನ ಪತ್ನಿಯಿಂದ ಮೋಕ್ಷ ಸಿಗುತ್ತೆ ಎಂದು ದುರಾಲೋಚನೆ ಮಾಡುತ್ತಾನೆ. ಈ ವೇಳೆ ಇವನ ತಲೆಗೆ ಹೊಳೆದಿದ್ದೆ ವಿಷಕಾರಿ ಹಾವಿನಿಂದ ಕೊಲ್ಲಿಸುವ ಖತರ್ನಾಕ್ ಬುದ್ಧಿ. ಹೌದು, ಇದಕ್ಕಾಗಿ ಸೂರಜ್ ಯೂಟ್ಯೂಬ್ನಲ್ಲಿ ರಿಸರ್ಚ್ ನಡೆಸುತ್ತಾನೆ, ಹಾವಾಡಿಗರ ಬಳಿ ಮಾಹಿತಿ ತೆಗೆದುಕೊಳ್ಳುತ್ತಾನೆ. ಹೀಗೆ ಹಾವಿನಿಂದ ಹೇಗೆ ಕೊಲ್ಲಿಸುವುದು ಎನ್ನುವುದರಲ್ಲಿ ಪರಿಣಿತನಾಗಿದ್ದ ಸೂರಜ್ ಮೊದಲ ಬಾರಿ ವಿಷಕಾರಿ ಹಾವಿನಿಂದ ಉತ್ತರಳನ್ನ ಕೊಲ್ಲಲು ಮುಂದಾಗುತ್ತಾನೆ. ಆಕೆಯ ರೂಮ್ನಲ್ಲಿ ಹಾವು ಬಿಟ್ಟು ಕಚ್ಚಿಸುತ್ತಾನೆ. ಆದರೆ ಆಕೆ ಇದರಿಂದ ಸತ್ತಿರಲಿಲ್ಲ. ಆದರೆ ಸುಮಾರು 2 ತಿಂಗಳ ಕಾಲ ಬೆಡ್ ರೆಸ್ಟ್ನಲ್ಲಿದ್ಲು ಉತ್ತರ. ಮೊದಲ ಪ್ರಯತ್ನದಲ್ಲಿ ವಿಫಲನಾಗಿದ್ದರಿಂದ ಮತ್ತೆ ಯೂಟ್ಯೂಬ್ ಮೊರೆ ಹೋದ ಸೂರಜ್ ಈ ಬಾರಿ ಮತ್ತೆ ಹಾವಿನಿಂದ ಕೊಲ್ಲಲು ಪ್ಲಾನ್ ರೂಪಿಸುತ್ತಾನೆ. ಇದಕ್ಕಾಗಿ ಹಾವಾಡಿಗನಿಂದ 10,000ಕ್ಕೆ ಹಾವು ಖರೀದಿಸುತ್ತಾನೆ, ಪತ್ನಿಗೆ ಹಾವಿನಿಂದ ಕಚ್ಚಿಸುತ್ತಾನೆ. ಆದರೆ ಈ ಬಾರಿ ಕೊಲೆ ಪ್ರಯತ್ನದ ಹಿಂದೆ ಇದ್ದ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ, 1 ತಿಂಗಳಿನಿಂದ ಈತ ಈ ನಾಗರಹಾವನ್ನು ಡಬ್ಬಿಯಲ್ಲಿ ಬಂಧಿಸಿಟ್ಟಿದ್ದನಂತೆ, ಊಟ ಕೊಡದೆ ಬಂಧಿಸಿಟ್ಟಿದ್ದನಂತೆ. ಹೀಗಾಗಿ ಹಾವು ತುಂಬ ಸಿಟ್ಟಿನಲ್ಲಿ ಇತ್ತು. ಕೊಲೆ ನಡೆಸುವ ದಿನ ರಾತ್ರಿ ಮನೆಗೆ ಹಾವಿನ ಬಾಟಲ್ ಜೊತೆ ಹೋಗಿದ್ದ ಸೂರಜ್ ಮಧ್ಯರಾತ್ರಿ ಹಾವನ್ನ ಬಾಟಲಿಯಿಂದ ತೆಗೆದು ಉತ್ತರಳ ದೇಹದ ಮೇಲೆ ಬಿಟ್ಟು ಕಚ್ಚಿಸಿದ್ದಾನೆ.
ಊಟ ಇಲ್ಲದೆ ಕೂಡಿ ಹಾಕಿದ್ರಿಂದ ಸಿಟ್ಟಿನಲ್ಲಿದ್ದ ನಾಗರಹಾವು ಈ ವೇಳೆ ಉತ್ತರಳೆಗೆ ಹೆಡೆ ಎತ್ತಿ ಬಲವಾಗಿ ಹಲವು ಬಾರಿ ಕಚ್ಚಿದೆ. ಮಲಗಿದ್ದಲ್ಲೇ ವಿಷ ಏರಿ ಉತ್ತರ ಸತ್ತಿದ್ದಾಳೆ. ಇದನ್ನೆಲ್ಲ ನೋಡುತ್ತಾ ಅದೇ ರೂಮ್ನಲ್ಲಿದ್ದ ಸೂರಜ್ ಬೆಳಗ್ಗೆ ತನಕ ಎಚ್ಚರವಾಗಿದ್ದು ಬೆಳಗ್ಗೆ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದಾನೆ. ನಂತರ ಶವದ ಮುಂದೆ ತನ್ನ ಪತ್ನಿ ಸತ್ತಿದ್ದಾಳೆ ಎಂದು ನಾಟಕವಾಡಿದ್ದಾನೆ. ಗಂಡನ ವರದಕ್ಷಿಣೆ ಆಸೆಗೆ ಉತ್ತರ ಎಂಬ ಅಮಾಯಕ ಮಗಳು ಇಲ್ಲಿ ಬಲಿಯಾಗಿದ್ದಾಳೆ. ಪೊಲೀಸರ ಚಾಣಾಕ್ಷತನದಿಂದ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ವಾದ ಪ್ರತಿವಾದದ ಬಳಿಕ 2021 ಕೇರಳದ ಕೋರ್ಟ್ ಸೂರಜ್ಗೆ ಡಬಲ್ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಸದ್ಯ ಜೈಲಿನಲ್ಲಿ ಸೂರಜ್ ಇದ್ದಾನೆ. ಅದೇನೇ ಇದ್ರೂ ಒಂದು ಬಾರಿ ಪತ್ನಿ ಸತ್ತಿಲ್ಲ ಎಂದು ಎರಡನೇ ಬಾರಿ ಹಾವು ಮೂಲಕ ಕೊಲೆ ಮಾಡಿಸಿದ್ದ ಈ ಪಾಪಿ ಅದೆಷ್ಟು ಕ್ರೂರಿಯಾಗಿದ್ದ ಎನ್ನುವುದು ಇಲ್ಲಿ ಸ್ಪಷ್ಟವಾಗಿದೆ. ಆದರೆ ಸೂರಜ್ನ ವರದಕ್ಷಿಣೆ ಆಸೆಗೆ ಇಲ್ಲಿ ಬಲಿಯಾಗಿದ್ದು ನಡೆಯಲು ಆಗದ ಮಾನಸಿಕವಾಗಿ ಸ್ಥಿರತೆ ಇಲ್ಲದ ಉತ್ತರ ಎಂಬ ಹೆಣ್ಣುಮಗಳು ಎನ್ನುವುದು ನಿಜಕ್ಕೂ ನೋವಿನ ಸಂಗತಿ. ನಮ್ಮ ವಿಡಿಯೋ ಇಷ್ಟವಾದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.